خيبر خانتي يني خيبر ಪಾಂಚಾಲಿ ಪಾಂಚಾಲಿ ಇವಳೇಕೆ ಚಿಂತಾಮಗ್ನಳಾಗಿರುವಳು ಪ್ರಿಯತಮೆ ದ್ರೌಪದಿ ಶೋಕವೇಕೆ ವೈರಿಗಳವರನ್ನು ಸಿಗುವೆ ನಾ ಪ್ರಣತಿ ದೇವಿ ಸಿಗಿದವರ ಎದೆಯ ಬಗೆಯದಲ್ಲಿ ಹೃದಯ ಬಿಸಿ ರಕ್ತದೊಡ ನಿನ್ನ ಮುಡಿಗಟ್ಟಿಸುವೆ ನಾ ಸಿಗಿದವರ ಎದೆಯ ಬಗೆಯದಲ್ಲಿ ಹೃದಯ ಬಿಸಿ ರಕ್ತದೊಡ ನಿನ್ನ ಮುಡಿಗಟ್ಟಿಸುವೆ ನಾ ಪಾಂಡವರ ಪತ್ನಿ ಎಂದೆನಿಸಿ ತರೆಯೋಳು ಕೆಚ್ಚದೆಯ ನಾರಿಯಂತಿರದೆಯ ಪರಿಯೋಳ್ ಕೆಚ್ಚದೆಯ ನಾರಿಯಂತಿರದೆಯ ಪರಿಯೋಳ್ ಪಾಂಚಾಲಿ ಶೋಕವೇಕೆ ಬಿಡುತ್ತಿದ್ದೆ ಮನದಿ ಬಿಡುತ್ತಿದ್ದೆ ಮನದಿ ಕಡು ದುರಾತ್ಮರವರ ಒದಿಸುವೆ ಶೋಕವೇಕೆ ಬಿಡುತ್ತಿದ್ದೆ ಮನದಿ ಬಿಡುತ್ತಿದ್ದೆ ಮನದಿ ಕಡು ದುರಾತ್ಮರವರ ಒದಿಸುವೆ ಎನ್ವೈರಿಗಳವರನ್ನು ಸಿಗಿದು ಏಕೆ ಏನಾಯಿತು ನಿಷ್ಕಾರಣವಾಗಿ ಅಳುತ್ತಿರುವೆಯಲ್ಲ ನಾನು ನಿಷ್ಕಾರಣವಾಗಿ ಅಳುತ್ತಿದ್ದೆ ದ್ರೌಪದಿ ಅಳಿವಿಗೆ ಒಂದಲ್ಲ 10 ಕಾರಣಗಳಿವೆ ನಿಮಗಾಗಿ ಅಲೆದು ವನವಾಸ ತಳೆದು ಪರಮೇಂದೆ ಪುರುಷರು ನಿಮ್ಮನ್ನ ನಾರಾರದ ದುರ್ವಾಕ್ಯಗಳನ್ನು ಆಡಿದರೆ ಅಪಮಾನ ಮಾಡಿದರೆ ಅವರಿಗೆ ನೀವೇ ತಕ್ಕ ಪ್ರತೀಕಾರ ಮಾಡುವಿರಿ ಆದರೆ ಈ ಸ್ತ್ರೀಯರ ವಿಚಾರವೂ ಆಗಲ್ಲ ಅನ್ನ ವಸ್ತುಗಳಿಗಾಗಿ ಅವಳು ಪರನ್ನ ಆಶ್ರಯಿಸಬೇಕು
ತಮ್ಮ ಆತ್ಮ ಗೌರವ ರಕ್ಷಿಸಿಕೊಳ್ಳಲು ಅವಳಿಗೆ ಪರರಾಶಿ ಬೇಕೇ ಬೇಕು. ಜೀವಿದಾತ, ಇಂತಹ ಪರಾಧೀನ ಸ್ತ್ರೀ ಜಾತಿಯನ್ನು ಏತಕ್ಕಾಗಿ ಸೃಷ್ಟಿ ಮಾಡಿದೆ ದೇವ? ಏತಕ್ಕಾಗಿ ಸೃಷ್ಟಿ ಮಾಡಿದೆ? ಅಳಬೇಡ ಪಾಂಚಾಲಿ, ಅಳಬೇಡ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ. ಅದು ಭಗವತ್ ಸ್ವರೂಪ ಋಷಿಗಳು ಮಾಡಿದ ಆಜ್ಞೆ. ಪತ್ನಿಯನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋಲುವಂತೆ ಆನೆ ಮನುಷ್ಯಗಳೇ ಆಜ್ಞೆ ಮಾಡಿದ್ರಲ್ಲವೇ. ಪತಿಗಳು ಪತಿಗಳು ತಪಸ್ಸು ಮಾಡಿಯೇ ಪಡೆಯಬೇಕು ನಿಮ್ಮಂತಹ ಪತಿಗಳನ್ನು. ಆ ಅಣ್ಣನ ಒಂದು ದಿನದ ಅವಿವೇಕದಿಂದಾಗಿ ಈ ನಿಂದನೆಯು ನಮ್ಮನ್ನು ಸಾಯುವವರೆಗೂ ಬಿಡುವಂತಿಲ್ಲವೇ? ಪ್ರಿಯತಮೇ, ಅಣ್ಣನ ಅಪರಾಧಗಳನ್ನು ಕ್ಷಮಿಸುವಂತೆ ನಾನು ನಿನ್ನಲ್ಲಿ ಮೊದಲೇ ಕೇಳಿಕೊಂಡಿಲ್ಲವೇ? ಆದದ್ದು ಆಗಿ ಹೋಯಿತು, ಅದನ್ನು ಮರೆತು ಬಿಡು. ಈ ದಿನ ನೀನೇ ಹೀಗಿರುವೆ ಎಂದು ನನ್ನೊಡನೆ ತಿಳಿಸಬಾರದೆ? ತಿಳಿಸುವೆನು, ಆದರೆ ಅದರಿಂದಾಗುವ ಪ್ರಯೋಜನವಾದ್ರೆ ಏನು? ಎಷ್ಟೇ ಆದರೂ ನೀವು ನಿಮ್ಮ ಅಣ್ಣನ ಆಜ್ಞಾಧಾರಕರಲ್ಲವೇನು? ಅದು ಇಂದಿನ ಮಾತು. ನಾನು ಈಗ ಯಾರ ಆಜ್ಞಾಧಾರಕನಲ್ಲ. ಹಾಗಾದರೆ ಹೇಳಿವಿನ ಕೇಳಿ. ಇಂದು ನಾನು ಅಸ್ತಿನಾಂಬೆಯ ಮಂದಿರಕ್ಕೆ ದೇವಿ ದರ್ಶನಕ್ಕೆಂದು ಹೋಗಿದ್ದೆನು. ಅಲ್ಲಿಗೆ ದುರ್ಯೋಧನ ಪತ್ನಿಯಾದ ಭಾನುಮತಿ ಬಂದಿದ್ದಳು. ಅವಳು ನನ್ನ ನೋಡಿ ನಕ್ಕು, ನಿನ್ನ ಪತಿಗಳ ವಾಸಕ್ಕಾಗಿ 5 ಗ್ರಾಮಗಳನ್ನು ಬೇಡಿಸಿ ದೂತರನ್ನು ಕಳಿಸಿರುವರು, ಇನ್ನೇನು ಸಂಧಿ ಆಗಬಹುದಷ್ಟೇ. ಆಗಲಾದರೂ ಈ ನಿನ್ನ ಬಿಚ್ಚಿದ ಕೇಶ ರಾಶಿಯನ್ನು ಮುಡಿಗಟ್ಟು ಎಂದು ಪರಿಹಾಸ್ಯ ಮಾಡಿ ನಕ್ಕಳು ಸ್ವಾಮಿ, ಪರಿಹಾಸ್ಯ ಮಾಡಿ ನಕ್ಕಳು. ಏನು ದುರ್ಯೋಧನನೊಡನೆ ಪುನಃ ಸಂಧಿಗೆ ಪ್ರಯತ್ನ? ಹಾಗಾದರೆ ನನ್ನ ಸಂದೇಹವೇ ನಿಶ್ಚಯವಾಯಿತು. ಯಾರು ಯಾರು ರಾಯಭಾರಕ್ಕೆ ಹೋಗಿರುವವರು? ಯಾರು ಮತ್ತಿನ್ನಾರು? ಅಣ್ಣನಾದ ಶ್ರೀಕೃಷ್ಣ ಪರಮಾತ್ಮನಲ್ಲವೇ. ಆ ಕೃಷ್ಣ, ಆ ಕೃಷ್ಣ, ಆ ಕೃಷ್ಣ! ಗೋಪಿಕಾಂಗನೆಯರ ವಿಲಾಸ ವಿಭ್ರಮೆಯಲ್ಲಿ ಮಗ್ನನಾದ ಆ ಯದುಪತಿಯು ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನನು ದ್ವಾರಕೆಯಿಂದ ಹಿಂದಿರುಗಿದಾಗಲೇ ತಿಳಿದೆ ಈಗಾಗಬಹುದೆಂದು. ಅದಿರಲಿ ದೇವಿ, ಆ ಭಾನುಮತಿಗೆ ಏನೆಂದು ಉತ್ತರವನ್ನು ಕೊಟ್ಟೆ? ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟೆ. ಏನೆಂದು? ಎಲೈ ಭಾನುಮತಿ, ನಿನ್ನ ಕಟ್ಟಿದ ಮುಡಿಯನ್ನು ಬಿಡಿಸುವ ತನಕ ಈ ನನ್ನ ಬಿಚ್ಚಿದ ಮುಡಿಯನ್ನು ಕಟ್ಟುವುದಿಲ್ಲವೇ ಎಂದು. ಬಾಪು ಪಾಂಚಾಲಿ ಬಾಪು, ಜಾಣೆ ಮುದ್ದಾಡುವೆನು ಬಾರಿ ಪ್ರಣಯವ ಬೀರುತ ಮನವನು ತಣಿಸಲು ಮುನಿಸನು ತೊರೆದು ಸನಿಹಕ್ಕೆ ಬಾರೆ. ಪ್ರಣಯವ ಬೀರುತ ಮನವನು ತಣಿಸಲು ಮುನಿಸನು ತೊರೆದು ಸನಿಹಕ್ಕೆ ಬಾರೆ. ನಿನ್ನ ಮುದಾಡಲು ನನ್ನ ಕರಗಳು ದೇವಿ, ನಿನ್ನ ಮುದಾಡಲು ನನ್ನ ಕರಗಳು ಸಮಯವಿದೆ ಶೃಂಗಾರಕ್ಕೆ.
ದೇವಿ. ಬಾಪು ಪಾಂಚಾಲಿ ಬಾಪು, ನೀನು ನಮ್ಮ ಸಂಗಡ ಕದನವಾಡುವುದರಲ್ಲಿಯೇ ನಿನ್ನ ಚತುರತೆಯನ್ನು ಮುಗಿಸಿದೆ ಎಂದು ಭಾವಿಸಿದೆ. ಪ್ರಿಯಾ ದೇವಿ, ಪ್ರಾಣೇಶ್ವರ ದೇವಿ, ನೆನಪಿದೆಯೇನು ಹಿಂದೊಂದು ದಿನ ಈ ನನ್ನ ಬಿಚ್ಚಿದ ಕೇಶರಾಶಿಯನ್ನು ನೋಡಿ ಗುರುಕುಲಾಂತಕ ಕಾಳರಾತ್ರಿ ಎಂದು ಸಂಬೋಧಿಸಿದ್ರಿ, ಮತ್ತು ನೀವು ಇನ್ನು ಏನು ಹೇಳಿದಿರಲ್ಲವೇ? ಪುನಃ ನನ್ನ ಬಾಯಿಂದ ಪ್ರತಿಜ್ಞಾವಾಕ್ಯಗಳನ್ನು ಕೇಳಲಪೇಕ್ಷಿಸುವೆ ಪಾಂಚಾಲಿ? ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತ ಹೇಳಿಯಲ್ಲ ಈ ಪ್ರಚಂಡ ಭೀಮ. ಸಾವುದಾನ, ಹೇಳುವುದು ಮಾತ್ರವಲ್ಲ ಹೇಳಿದಂತೆ ಮಾಡಿ ತೋರಿಸಬೇಕೆಂಬುದೇ ನನ್ನ ಇಚ್ಛೆಯು. ನಾನು ಸುಮ್ಮನೆ ಇಚ್ಛೆ ಏನಾಯ್ತು? ಎಷ್ಟೇ ಆದರೂ ತಾವು ತಮ್ಮಣ್ಣನ ಆಜ್ಞಾಧಾರಕರು. ನನ್ನನ್ನು ಕೆರಳಿಸಬೇಡ ಪಾಂಚಾಲಿ, ಈಗ ನಾನು ಯಾರ ಆಜ್ಞಾಧಾರಕನಲ್ಲ. ಶಾಂತಿಯನ್ನು ಬಯಸುವವರು ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಲಿ, ಆದರೆ ನಾನು ಮಾತ್ರ ಯುದ್ಧವನ್ನು ಬಲು ಆತುರದಿಂದ ನಿರೀಕ್ಷಿಸುವೆನು. ಧರ್ಮಪರಾಯಣನಾದ ಯುಧಿಷ್ಠಿರನು ದುರ್ಯೋಧನ ಅನಂತ ಅಪರಾಧಗಳನ್ನು ಕ್ಷಮಿಸಬಹುದು, ಆದರೆ ನಾನು ಮಾತ್ರ ಕ್ಷಮಿಸುವುದಿಲ್ಲ. ನೋಡು, ಚರ್ಮನು ಸಂಧಿಯ ಪ್ರಸ್ತಾಪವನ್ನು ಕೇಳಿ ಕೆರಳಿದ ಸಿಂಹದಂತೆ ವಿಜೃಂಭಿಸುತ್ತಿದ್ದಾನೆ ಅರ್ಜುನ. ಈಗ ಅವನನ್ನು ಸಮಾಧಾನ ಪಡಿಸಲು ನಿನ್ನ ಹೊರತು ಮತ್ತಾರು ಶಕ್ತರಲ್ಲ. ಅರ್ಜುನ, ಈ ಸಾರಿ ಈತನ ಕೋಪಕ್ಕೆ ದ್ರೌಪದಿಯ ಮೂಲ ಕಾರಣವೆಂದು ತೋರುತ್ತಿರುವ ಜಗತ್ತಿನ ಸುಖ ದುಃಖ ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿದ್ದನು, ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲ ಕಾರಣವೆಂದು. ಕೌರವರೊಡನೆ ಯುದ್ಧ ಮಾಡುವುದಕ್ಕಿಂತ ಈ ನನ್ನ ಸಹೋದರನ ಕೋಪವನ್ನು ಶಮನ ಮಾಡುವುದು ನನಗೆ ಸಾಧ್ಯವಾಗಿರುವುದು. ಪಾಂಚಾಲಿ, ಸಮಾಚಾರವೇನು? ಅಣ್ಣನೇಕೆ ಸಿಟ್ಟಾಗಿರುವನು? ಏಕೆ ಈ ನನ್ನ ಬಿರುಗುವುದನ್ನು ನಿಮ್ಮ ಪ್ರಶ್ನೆಗೆ ತಕ್ಕ ಉತ್ತರವನ್ನು ಕೊಡುವುದಿಲ್ಲವೇನು? ಅಗ್ರಜ, ಸಮಯಕ್ಕೆ ಸರಿಯಾಗಿ ಬಂದಿರುವೆ. ನನಗೆ ಯಾರೊಡನೆಯೂ ಕೋಪವಿಲ್ಲ, ಆದರೆ ಅರ್ಜುನನ ಸಮ್ಮುಖದಲ್ಲಿ ನಿಮಗೊಂದು ಮಾತನ್ನು ತಿಳಿಸಬೇಕೆಂದಿದ್ದೆನು, ಕೇಳಿ. ಈ ಸಂಧಿಯ ಪ್ರಸ್ತಾಪನೆಯು ನಿಮಗೆ ಉಚಿತವೆನಿಸಬಹುದು, ಅರ್ಜುನನು ಅನುಮೋದಿಸಬಹುದು, ನಕುಲ ಸಹದೇವರು ಸುಮ್ಮನಿರಬಹುದು, ಆದರೆ ಈ ದಾಸ್ಯ ವೃತ್ತಿಯನ್ನು ನಾನು
ಪಾಂಡವರ ಕಳಂಕವೆಂದೇ ಭಾವಿಸುವೆನು. ದರಿದ್ರ ಭಿಕ್ಷುಕರಂತೆ ಕಂಡ ಕಂಡವರ ಮನೆಯ ಬಾಗಿಲಲ್ಲಿ ಸಂಧಿಯಾಚನೆ ಮಾಡಲು ಪಾಂಡುರಾಜನು ನಮ್ಮನ್ನು ಪುತ್ರರನ್ನಾಗಿ ಪಡೆಯಲಿಲ್ಲ. ಈ ಅಪಮಾನವು ನಿಮಗೆ ಸಹ್ಯವೆನಿಸಬಹುದು, ಆದರೆ ಇನ್ನೊಂದು ಗಳಿಗೆಯೂ ನಾನು ಸಹಿಸುವುದಿಲ್ಲ. ದುರುಡ ಕೌರವರನ್ನು ಮರಣಗೊಳಿಸದೆ ತರೆಯಲಿರಲು ಬಿಡುವೆನೆ ಅಗ್ರಜ. ದುರುಡ ಕೌರವರನ್ನು ಮರಣಗೊಳಿಸದೆ ತರೆಯಲಿರಲು ಬಿಡುವೆನೆ. ರಣದೊಳವರ ರಕ್ತ ಪಾನ ಮಾಡದಿರುವೆನೆ. ರಣದೊಳವರ ರಕ್ತ ಪಾನ ಮಾಡದಿರುವೆನೆ ಅಗ್ರಜ. ಭೀಮಸೇನ ಪತ್ನಿಯ ಮುಡಿ ಮುಟ್ಟಿದವನ ಮೆಟ್ಟಿಕೊಳ್ಳುವೆ, ಪಾದದಿ ಮೆಟ್ಟಿಕೊಳ್ಳುವೆ. ಪತ್ನಿಯ ಮುಡಿ ಮುಟ್ಟಿದವನ ಮೆಟ್ಟಿಕೊಳ್ಳುವೆ, ಪಾದದಿ ಮೆಟ್ಟಿಕೊಳ್ಳುವೆ. ಗರ್ವದಿ ಪಡೆ ತಟ್ಟಿದವನ ಕುತ್ತಿಕೊಳ್ಳುವೆ, ಗದೆಯಲ್ಲಿ ಕುತ್ತಿಕೊಳ್ಳುವೆ. ಗರ್ವದಿ ಕಡೆ ತಟ್ಟಿದವನ ಕುತ್ತಿಕೊಳ್ಳುವೆ, ಗದೆಯಲ್ಲಿ ಕುತ್ತಿಕೊಳ್ಳುವೆ. ಕುರುಳ ಕೌರವರನ್ನು ಹರಣಗೊಳಿಸದೆ ತರೆಯಲ್ಲಿರಲು ಬಿಡುವೆನೆ. ರಣದೊಳವರ ರಕ್ತಪಾನ ಮಾಡದಿರುವೆನೆ. ರಣದೊಳವರ 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 ರಕ್ತಪಾನ ಮಾಡದಿರುವೆನೆ ಅಗ್ರಜ. ಭೀಮಸೇನ, ಯುದ್ಧಕ್ಕಾಗಿ ನಿಮ್ಮ ಅನುಮತಿಯನ್ನಾಗಲಿ ಅಥವಾ ಅರ್ಜುನನ ಸಹಾಯವನ್ನಾಗಲಿ ನಾನು ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ನನ್ನ ಈ ಗದೆ ಇವೆರಡೂ ಕುರುಕುಲವನ್ನು ಸಮೂಲನವಾಗಿ ನಾಶ ಮಾಡಬಲ್ಲದು. ನೀವು ನಿಶ್ಚಿಂತೆಯಿಂದ ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಿರಿ, ನನಗೆ ತೋರಿದ್ದನ್ನು ನಾನು ಮಾಡುವೆನು. ಸಮರ ಮರೆಯುವುದನು ಜೀತ. ಬಿಡು ಕೋಪವ ಮನದಿ ಅನುಜ, ಬಿಡು ಕೋಪವ ಮನದಿ. ಪಡದಿ ಪಂಚಾಲಿಯ ಬಿರು ಮುಡಿ ಶಾಪವು ಕುರು ಸಂಜಾತರ ಅಳಿಸದಿರುವುದೇ. ಕುರು ಪಾಂಡವರ ಬಿರು ಮುಡಿ ಶಾಪವು ಕುರು ಸಂಜಾತರ ಅಳಿಸದಿರುವುದೇ. ತಾಳಿದವರು ಮುಂದೆ ಬಾಳಿಯರು ಎಂಬ ಬಿಡು ಕೋಪವ ಮನದಿ. ದುಡುಕಿ ಸಮರ ಮರೆಯುವುದನು ಜೀತ. ದುಡುಕಿ ಸಮರ ಮರೆಯುವುದನು ಜೀತ. ಬಿಡು ಕೋಪವ ಮನದಿ ಅನುಜ, ಬಿಡು ಕೋಪವ ಮನದಿ. ಕೋಪವೇ ತಮ್ಮ, ಕೋಪ ಮಾಡಬೇಡ ಅಣ್ಣ. ಧರ್ಮಜನು ನಮಗಿಂತಲೂ ಹಿರಿಯನು. ಆತನ ಇಷ್ಟಕ್ಕೆ ವಿರುದ್ಧವಾಗಿ ಯುದ್ಧವನ್ನು ಪ್ರಾರಂಭಿಸುವುದು ಅನುಚಿತ.
ಇದಕ್ಕೆ ಏನು ಹೇಳಬೇಕು ಪಾಂಚಾಲಿ? ಪ್ರಾಣೇಶ್ವರ, ಧರ್ಮ ಧರ್ಮವೆಂದು ಹಂಬಲಿಸುತ್ತ ಶತ್ರು ಧರ್ಮವೇ ಇನ್ನು ಮುಂದೆ ಮರೆಯುವುದು ನಿಮಗೆಲ್ಲರಿಗೂ ಉಚಿತವಲ್ಲವೇನು? ದ್ರೌಪದಿ, ಯುದ್ಧದಂತೆ ಶಾಂತಿ ರಕ್ಷಣೆಯು ಕ್ಷತ್ರಿಯರ ಕರ್ತವ್ಯ. ನಾವು ಅಭಿಮಾನವಶರಾಗಿ ಯುದ್ಧವನ್ನು ಪ್ರಾರಂಭಿಸುವುದರೆ ಮುಂದೆ ಆಗುವ ಅನಾಹುತಗಳಿಗೆ ನಾವೇ ಕಾರಣರಾಗುವುದು. ಅದಕ್ಕೋಸ್ಕರವಾಗಿ ನಾನು ಸಂಧಿಗಾಗಿ ಪ್ರಯತ್ನವನ್ನು ಮಾಡ್ತೇನೆ. ರಾಜೇಂದ್ರ, ದೌಮಿನನ್ನು ಕಳುಹಿಸಿ ಅಪಮಾನ ಹೊಂದಿದ್ರಿ, ಪುನಃ ಅಣ್ಣನನ್ನು ಅಪಮಾನಕ್ಕೆ ಗುರಿ ಮಾಡಿದ ನನ್ನ ಚಿಂತೆಯು ಏನೀ ಕೋಲಾಹಲ? ಅರ್ಜುನ, ನಾನಿನ್ನು ಹೊರಡುವೆನು. ಸಂಧಿಯ ಫಲಾಫಲಗಳನ್ನು ಕೇಳುವುದರಿಂದ ನನಗ್ಯಾವ ಪ್ರಯೋಜನವೂ ಇಲ್ಲ. ನಿಮ್ಮ ಅಪೌರುಷದ ಪುರಸ್ಕಾರವೂ ನಿಮಗೆ ಇರಲಿ, ಪ್ರತಿಜ್ಞೆಯಂತೆ ನಡೆಯುವ ಸ್ವಾತಂತ್ರ್ಯ ನನಗಿರಲಿ. ಪ್ರಾಣೇಶ್ ಸ್ವಲ್ಪ ತಡೆ, ಅಲ್ಲಿ ನೋಡು, ಎದು ಪತಿಯು ನಮ್ಮನ್ನು ನೋಡಿ ನಗತಿ ಇತ್ತ ಕಡೆ ಬರುತ್ತಿರುವರು. ಅಣ್ಣ ಸಹೋದರಿ, ಪರಮಾತ್ಮ ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸು. ವಿಜಯಶಾಲಿಯಾಗು ಧರ್ಮನಂದನ. ವಾಸುದೇವ, ಓದ ಕಾರ್ಯವೇನಾಯಿತು? ಓದವರಾರು ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ಸಮರ್ಪಕವಾಗಿಯೇ ನಡೆಯಿತು. ಸಂಧಿಯ ಕಾರ್ಯವೂ ನಡೆಯಿತಷ್ಟೇ. ಓಹೋ, ನಡೆಯಿತಲ್ಲ. ಪಾಂಚಾಲಿ, ನಾನಿನ್ನು ಹೊರಡುವೆನು. ಅವರ ಇಚ್ಛೆಯಂತೆ ಅವರು ನಡೆಯಲಿ, ನನಗೆ ತೋರಿದ್ದನ್ನು ನಾನು ಮಾಡುವೆನು. ಸ್ವಲ್ಪ ತಡೆಯಿರಿ, ನಮ್ಮ ಅಣ್ಣನ ಮಾತು ಮುಗಿಯಲಿ. ನಿಮ್ಮಣ್ಣನ ಮಾತು ಮುಗಿಯುವಷ್ಟರಲ್ಲಿ ನನ್ನ ತಾಳ್ಮೆಯೇ ಮುಗಿದು ಹೋಗುವುದು. ಭೀಮಸೇನ, ನಿನಗಿಷ್ಟೊಂದು ಅಸಹನೆ ಏಕೆ? ಕೃಷ್ಣ, ಪರಮಾತ್ಮ, ರಾಜ್ಯಸಭೆಯಲ್ಲಿ ಏನೇನು ನಡೆಯಿತು? ರಾಜ್ಯಸಭೆಯಲ್ಲಿ ಎಲ್ಲವೂ ನಾನು ನಿರೀಕ್ಷಿಸಿದಂತೆಯೇ ನಡೆಯಿತು. ನಾನಿನ್ನು ತಡೆಯಲಾರೆ ರುಕ್ಮಿಣೀಪತಿ, ನಿನ್ನ ಸಮಸ್ಯೆಯ ಮಾತುಗಳು ನನಗೆ ಬೇಡ. ಅಗ್ರಜನ ಅಪೇಕ್ಷೆಯಂತೆ ಐದು ಗ್ರಾಮಗಳಿಗೆ ಸಂಧಿ ಆಯಿತೇ? ನಾನು ಓದದ್ದು ಅದಕ್ಕಾಗಿ ಅಲ್ಲವೇ ಭೀಮಸೇನ? ಕೃಷ್ಣ, ಈಗ ತಿಳಿಯಿತು ನಿನ್ನ ಅಭಿಮತ. ಅಜ್ಞಾತವಾಸದ ನೆಪದಿಂದ ಅರ್ಜುನನು ಬಳೆತೊಟ್ಟನು, ಈಗ ಈ ಸಂಧಿಯ ನೆಪದಿಂದ ನಮ್ಮೈವರಿಗೂ ಸೀರೆಯನ್ನುಡಿಸಲು ಅವಳಿಸುತ್ತಿರುವೆಯಾ? ಯಾದವ ಅಗ್ರಣಿ, ಪಾಂಡುಪುತ್ರರ ಮೇಲೆ ನಿನಗೆ ಇಷ್ಟೊಂದು ಆಕ್ರೋಶ? ಭೀಮಸೇನ, ನಿನಗಿಷ್ಟೊಂದು ಅಸಹನೆ ಏಕೆ? ಸ್ವಲ್ಪ ಸಮಾಧಾನದಿಂದ ನನ್ನ ಮಾತನ್ನು ಸಂಪೂರ್ಣವಾಗಿ ಕೇಳು. ಇದು ನಿನಗೆ ಹೆಚ್ಚು ಸಂಬಂಧಪಟ್ಟ ವಿಚಾರವಾಗಿರುವುದು. ಸ್ವಾಭಿಮಾನ ಶೂನ್ಯವಾದ ಸಂಧಾನದೊಡನೆ ಈ ಪ್ರಚಂಡ ಭೀಮನಿಗೆ ಎಂತಹ ಸಂಬಂಧ? ಇರುವುದು ಅತ್ಯಂತ ನಿಕಟವಾದ ಸಂಬಂಧವೇ ಇರುವುದು. ಮುಂದೇನಾಯಿತು? ಧರ್ಮನಂದನ, ರಾಜ್ಯಸಭೆಯಲ್ಲಿ ನಿಮಗಳ ಸಂದೇಶವನ್ನು ತಿಳಿಸಿದೆನು. ಅವರೆಲ್ಲರೂ ಒಪ್ಪಿದರು. ಯಾರು ಯಾರು ಒಪ್ಪಿದರು? ಭೀಷ್ಮ, ದ್ರೋಣ, ವಿದುರ ಮುಂತಾದವರು. ಆ ದುರ್ಯೋಧನ, ಆತನೂ ಸಹ. ಇನ್ನು ನನಗಿಲ್ಲಿ ಕೆಲಸವಿಲ್ಲ. ಈ ದುರ್ವಾರ್ತೆಯನ್ನು ಕೇಳಬೇಕೆಂಬುದೇ ನಿನ್ನ ಇಚ್ಛೆಯಾಗಿತ್ತು. ಅದನ್ನು ನೀನು ಸಾಧಿಸಿದೆ, ಸಾಧಿಸು ಕೃಷ್ಣ, ಚೆನ್ನಾಗಿ ಸಾಧಿಸು. ಸಹೋದರರೇ, ನಿಮ್ಮ ಅಪೌರುಷದ ಫಲವನ್ನು ನೀವೇ ಮುಂಜಿಸಿರಿ. ಅದರಲ್ಲಿ ಯಾವ ಭಾಗವನ್ನು ಈ ಭೀಮನು ಅಪೇಕ್ಷಿಸುವುದಿಲ್ಲ. ಯಾಜ್ಞಸೇನಿ, ನೀನು ನಿರಾಶಳಾಗಬೇಡ. ಈ ಭೀಮನು ಬದುಕಿದ್ದರೆ ನಿನ್ನ ಸೇಡನ್ನು ತೀರಿಸದೆ ಬಿಡನು. ಭೀಮ, ಸ್ವಲ್ಪ ನಿಲ್ಲಯ್ಯ. ನಿನಗೆ ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸಿಯನ್ನಾಳುವುದು ನಿನಗೆ ಹೇಗೆ ಸಾಧ್ಯವಾದಿತ್ತು? ಸ್ವಲ್ಪ ಸಮಾಧಾನದಿಂದ ನನ್ನ ಮಾತನ್ನು ಸಂಪೂರ್ಣವಾಗಿ ಕೇಳು. ಸುಮ್ಮನೆ ನನ್ನನ್ನು ಕಾಡಬೇಡ ಕೃಷ್ಣ. ಈ ಸಂಧಿಯ ಸುದ್ದಿಯು ನನಗೊಪ್ಪದು, ಒಪ್ಪದು, ಒಪ್ಪಲಾಗದು. ನಿನಗೆ ಒಪ್ಪುವ ವಿಚಾರ ಬಂದಿರುವುದು ಭೀಮ. ದುರ್ಯೋಧನ ನಿನಗೊಂದು ಸಂದೇಶವನ್ನು ಕಳಿಸಿರುವನು. ಏನು ದುರ್ಯೋಧನನ ಸಂದೇಶ? ಹಾಗಾದರೆ ಅದರ ಉದ್ದೇಶವೂ ಸಂಧಿಯಾಗಲಾರದು. ಹೇಳು ಕೃಷ್ಣ, ಏನು ಆ ಸಂದೇಶ? ಸಮಾಧಾನ, ಸಮಾಧಾನ. ಆ ಸಂದೇಶವನ್ನು ಕೇಳುವ ಮೊದಲು ನೀನು ನನ್ನ ಬಳಿಯಲ್ಲಿ ಕೈ ಕಟ್ಟಿಕೊಂಡು ಮಂಡಿಯೂರಿ ಕುಳಿತುಕೊಳ್ಳಬೇಕು. ಇಲ್ಲ, ನಿಂತಿದ್ದಲ್ಲಿಯೇ ಹೇಳಿಬಿಡು. ನೀನು ಕುಳಿತುಕೊಳ್ಳದ ಹೊರತು ನಾನು ಹೇಳುವುದಿಲ್ಲ. ಈ ಪರಿಹಾಸ್ಯವೇಕೆ ಕೃಷ್ಣ? ಪರಿಹಾಸ್ಯವಲ್ಲ ಭೀಮಸೇನ, ನಿನ್ನ ಈ ನಿನ್ನ ಗದೆಯನ್ನ ಕಂಡರೆ ನನಗೆ ಅಷ್ಟು ಭಯ. ಈಗೇನು ದುರ್ಯೋಧನ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಕುಳಿತುಕೋ. ಇದೋ
ನಿನ್ನ ಅಪೇಕ್ಷೆಯಂತೆಯೇ ಕುಳಿತುಕೊಳ್ಳುವೆನು. ನೀನು ಕೋಪ ಮಾಡುವುದಾದರೂ ಹೇಳು, ನೀನು ಏನು ಆ ಸಂದೇಶ? ನೀನು ಕೋಪ ಮಾಡುವುದಿಲ್ಲವಷ್ಟೇ. ಅದೂ ಆಗಲಿ, ಹಾಗಾದರೆ ನನ್ನ ಬಂದಿ. ಅದು ಕ್ಷಣಕಾಲ ಮಾತ್ರ ಆಗಬಹುದು. ಎಲ್ಲಿ ಈ ಗದೆಯನ್ನು ಬಿಡು ತಂಗಿ. ಯಜ್ಞಸೇನಿ, ನಾನು ಹೇಳಿದಂತೆ ಮಾಡಬೇಕು ಕಂಡಯ್ಯ. ನಿನ್ನ ಮಾತನ್ನು ಎಂದಾದರೂ ಮೀರಿದ್ದೀನಿ. ಹಾಗಾದ್ರೆ ತೆಗೆದುಕೋ ಈ ಪಾಶವನ್ನು. ಇದು ನನಗೊಂದು ಕಡೆ ಪುರಸ್ಕಾರದ ರೂಪದಲ್ಲಿ ದೊರಕಿತ್ತು. ಇದರಿಂದ ಈ ನಿನ್ನ ಪತಿಯ ಕರಗಳನ್ನ ಭದ್ರವಾಗಿ ಬಂಧಿಸಿ. ಪರಿಹಾಸ್ಯವಲ್ಲಮ್ಮ, ಶತ್ರುಗಳ ಹೆಡೆಮುಡಿಯನ್ನು ಬಿಡಿಸುವುದರಲ್ಲಿ ನೀನು ಮಹಾನಿಪುಣೆಯಂತೆ. ಆದ್ದರಿಂದ ಈ ನಿನ್ನ ಒರಟು ಪತಿಯ ಕೈಗಳನ್ನ ಭದ್ರವಾಗಿ ಬಂಧಿಸಲು ಬರುವುದೋ ಇಲ್ಲವೋ ನೋಡೋಣವೆಂದು. ಭೀಮಾ, ನಿನಗೆ ಸಂಧಿಯ ಪ್ರಸ್ತಾಪವನ್ನು ಕೇಳುವ ಇಚ್ಛೆ ಇದ್ದರೆ. ಪಾಂಚಾಲಿ, ಕೃಷ್ಣನು ಹೇಳಿದಂತೆ ನನ್ನ ಕರಗಳನ್ನು ಬಂಧಿಸು. ಭದ್ರವಾಗಿ ಬಂಧಿಸು. ಈಗ ಎಲ್ಲರೂ ಕೇಳಿ, ಈ ದಿನ ಈ ಭೀಮಸೇನನ್ನು ಬಂಧಿಸಿರುವ ಅಗ್ಗವು ಅಂದು ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಅನುವಾಗಿತ್ತು. ಯಾರು ಯಾರು ಈ ಕಾರ್ಯವನ್ನು ಮಾಡಿದರು? ಏನು ಹೇಳಿದೆ ಕೃಷ್ಣ? ನಿನ್ನನ್ನು ಈ ಅಗ್ಗದಿಂದ ಬಂಧಿಸಲೆತ್ತಿಸಿದರೆ. ಹೌದು, ಯಾರು ಯಾರು ಆ ದುರಾತ್ಮರು? ಮತ್ತಿನ್ನಾರು? ದುರಭಿಮಾನಿಯಾದ ದುರ್ಯೋಧನ ಆಜ್ಞೆ ಮಾಡಿದ, ದುರಾಚಾರಿಯಾದ ಅವನ ಸಹೋದರ ಈ ಕೃತ್ಯವನ್ನು ನಡೆಸಿದ. ಇಂತಹ ಮಹಾಪಾಪ ಕಾರ್ಯಗಳು ಅವರಿಗಲ್ಲದೆ ಈ ಭರತಖಂಡದಲ್ಲಿ ಮತ್ತಿನ್ನಾರಿಗೆ ಸಾಧ್ಯ? ಭೀಮ, ಪಾಂಚಾಲಿ, ನನ್ನ ಕರಗಳನ್ನು ಬಿಚ್ಚು. ಈ ನೀಚ ಕೃತ್ಯದಿಂದ ಆ ದುರ್ಯೋಧನನ ದುರಾಭಿಮಾನವು ಶಿಖರವನ್ನು ಮುಟ್ಟಿತು. ನಮ್ಮ ಪ್ರಿಯ ಬಂಧುವಾದ ಶ್ರೀಕೃಷ್ಣನನ್ನು, ಪಾಂಡವ ರಾಯಭಾರಿಯನ್ನು ಕುನ್ನಿ ಕೌರವ ಈ ರೀತಿ ಅಪಮಾನ ಪಡಿಸಿದನೆ. ಅಗ್ರಜ ಧನಂಜಯ, ಇದಕ್ಕೆ ನಿಮ್ಮ ಉತ್ತರವೇನು? ಇಷ್ಟು ಮಾತ್ರವಲ್ಲ, ನಿಮ್ಮ ಸಂಧಿಗೆ ಆ ದುರ್ಯೋಧನ ಐದು ಗ್ರಾಮಗಳನ್ನು ಕೊಡಲು ಒಪ್ಪಲಿಲ್ಲ. ನೀವು ರಾಜ್ಯವನ್ನು ಬಯಸುವುದೇ ಆದರೆ ಅದು ರಣಾಂಗಣದಲ್ಲಿ ವೀರರತಿಕರ ಘೋಷದಲ್ಲಿ ಶಸ್ತ್ರಾಸ್ತ್ರದ ಆಸ್ಪಣದಲ್ಲಿ ಎಂದು ನನ್ನ ಸಂಧಿಯ ಪ್ರಸ್ತಾಪವನ್ನು ತಿರಸ್ಕರಿಸಿಬಿಟ್ಟನು. ಹಾಗಾದರೆ ನಮಗೆ ಉಳಿದಿರುವುದು ಒಂದೇ ಯುದ್ಧ. ಪರಮಾತ್ಮ, ನೀನೇ ತಿಳಿದಿರುವೆ ನಾನು ಎಂದಿಗೂ ಯುದ್ಧವನ್ನು ಅಪೇಕ್ಷಿಸಿದ್ದವನಲ್ಲವೆಂದು. ಪಾಂಚಾಲಿ, ನನ್ನ ಕರಗಳನ್ನು ಬಿಚ್ಚು. ಅಗ್ರಜ ಧನಂಜಯ, ವಾಸುದೇವ, ಯಾರೂ ಬಿಚ್ಚುವುದಿಲ್ಲವೇ? ಬೇಡ, ನಾನೇ ಬಿಚ್ಚಿಕೊಳ್ಳುವೆನು. ಹರ ಹರ ಮಹಾದೇವ್! ಎಲ್ಲಿ ಎಲ್ಲಿ ನನ್ನ ಗದೆ? ಈಗ ಕೇಳಿರಿ ನನ್ನ ಪ್ರತಿಜ್ಞೆಯನ್ನು. ವೈರಿ ಗುರುಕುಲಹದ ಮರನು ವಧಿಸುವೆನು, ವೈರಿ ಗುರುಕುಲಹದ ಮರನು ವಧಿಸುವೆನು. ಸಿರಿ ಮೆರೆದು ದುರಹಂಕಾರದಿ, ಸಿರಿ ಮೆರೆದು ದುರಹಂಕಾರದಿ ಧರಿಸಿದನು ಶಕ್ತಿ ನಿಂತಿರುವ ವೈರಿ ಗುರುಕುಲಹದ ಮರನು ವಧಿಸುವೆನು. ವಾಸುದೇವ, ಅನುಜರೆನ್ನುವ ಹಂದರೆ ಇಲ್ಲದ ಸತ್ತಿದ ಕುರುಡನ ಕುನ್ನಿಗಳ, ಅನುಜರೆನ್ನುವ ಹಂದರೆ ಇಲ್ಲದ ಸತ್ತಿದ ಕುರುಡನ ಕುನ್ನಿಗಳ ಬಕ್ಕಸವೆಲ್ಲವ ಭಕ್ಷಿಸಿ ನಮಗ ನ್ಯಾಯವ ಬೆಸಗಿದ ರಕ್ತಕರ, ಬಕ್ಕಸವೆಲ್ಲವ ಭಕ್ಷಿಸಿ ನಮಗ ನ್ಯಾಯವ ಬೆಸಗಿದ ರಕ್ತಕರ, ಲೆಕ್ಕಿಸದೆ ಚಕ್ಕಡಗಿಸಿ ಮಣ್ಣೊಚ್ಚಿಸದಿರುವೆನೆ ರಣದೊಳಗೆ. ಅಗ್ರಜ ಲೆಕ್ಕಿಸದೆ ಚಕ್ಕಡಗಿಸಿ ಮಣ್ಣೊಚ್ಚಿಸದಿರುವೆನೆ ರಣದೊಳಗೆ. ಸಭೆಯಳು ಪತ್ನಿಯ ಗರ್ವದಿ ಜರಿದ, ಸಭೆಯಳು ಪತ್ನಿಯ ಗರ್ವದಿ ಜರಿದ ಗುರುಕುಲಹದ ಮರನು ತೆಗೆದು ಬಿಸಾಡುವೆನು.
ನಾನು ವಾಯುದೇವನ ಅಂಶದಿಂದ ಜನಿಸಿದ್ದು ನಿಜವಾಗಿದ್ದರೆ, ವೀರಮಾತೆ ಕುಂತಿದೇವಿಯ ಸ್ತನ್ಯಪಾನ ಮಾಡಿದ್ದೇ ಸತ್ಯವಾಗಿದ್ದರೆ, ನಾಳಿನ ಯುದ್ಧದಲ್ಲಿ ಆ ಕೌರವನ 98 ಮಂದಿ ಸಹೋದರರನ್ನು ಸಂಮೂಲನವಾಗಿ ನಾಶ ಮಾಡಿ ಆ ದುರುಳ ದುಶ್ಯಾಸನನ ವಕ್ಷಸ್ಥಳವನ್ನು ಬಗೆದು ಪಾಂಚಾಲಿಯ ಬಿಡುಮುಡಿ ಕಟ್ಟುವೆನು. ನಂತರ ಆ ದರ್ಪಿತ ದುರ್ಯೋಧನನ ತೊಡೆಯನ್ನು ಈ ನನ್ನ ಗದಾದಂಡದಿಂದ ಮುರಿದು ಅವನ ರಾಜ ಕಿರೀಟವನ್ನು ನನ್ನ ಎಡಗಾಲಿನಿಂದ ಪುಡಿ ಪುಡಿ ಮಾಡದೆ ಹೋದರೆ ನನಗತಿ ಭಯಂಕರವಾದ ಪರಮಾತ್ಮ ಭೀಮಾ, ಇದಕ್ಕೆ ನಿನ್ನ ಸಾಕ್ಷಿ.